ಜಿಂದಾಲ್ ಜಿಂದಾಲ್ ದಂಗಲ್ ರಾಜ್ಯದ ಜನ ಈ ಒಂದು ಸ್ಟೋರಿಯನ್ನು ಗಮನವಿಟ್ಟು ನೋಡಬೇಕು. ಇದು ರಾಜ್ಯಕ್ಕೆ ಆಗ್ತಾ ಇರುವಂಥ ಮೋಸನ ಅಥವಾ ಇದರಲ್ಲಿ ಯಾವುದೇ ಮೋಸ ಇಲ್ವ? ಮೋಸ ಇಲ್ಲ ಅಂತಂದರೆ ಅದನ್ನು ಕೂಲಂಕುಷವಾಗಿ ಬಹಳ ಸವಿಸ್ತಾರವಾಗಿ ಜನರ ಮುಂದೆ ಯಾಕೆ ಇಡ್ತಾ ಇಲ್ಲ? ಜಿಂದಾಲ್ಗೆ 3,666 ಎಕರೆ ಭೂಮಿ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. 1 ಎಕರೆಗೆ 1,22,000. ಜಿಂದಾಲ್ಗೆ 3,666 ಎಕರೆ ಭೂಮಿ ನೀಡಲು ಮುಂದಾದ ರಾಜ್ಯ ಸರ್ಕಾರ, ಇದು ಬಹಳಷ್ಟು ದೊಡ್ಡ ಒಂದು ವಾದ ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅದರರ್ಥ ಈ ಹಿಂದೆ ಕೊಟ್ಟಿಲ್ಲ ಅಂತಲ್ಲ, ಆದರೆ ಸರ್ಕಾರದ ನಡುವೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ವಾಗ್ವಾದ, 1,22,000 ಒಂದು ಎಕರೆ ಭೂಮಿ ನೀಡಲು ಮುಂದಾದ ಸರ್ಕಾರ ಅಂದರೆ 3,666 ಎಕರೆ ಭೂಮಿ ಜಿಂದಾಲ್ ಅಕ್ರಮ ಗಣಿಗಾರಿಕೆ ನಡೆಸಿದೆ ಅಂತ ಸಂತೋಷ್ ಹೆಗಡೆ ವರದಿಯಲ್ಲಿ ಹೇಳಿದ್ರು. ಅದನ್ನು ಮುಚ್ಚಿ ಹಾಕೋದಕ್ಕೆ ದುಡ್ಡು ಕೂಡ ಕೊಡಲಾಗಿತ್ತು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅನೇಕ ಅಧಿಕಾರಿಗಳು ಅದಕ್ಕೆ ಲಾಭ ಪಡೆದಿದ್ದಾರೆ ಅನ್ನುವಂಥದ್ದು ಕೂಡ ಅವರ ರಿಪೋರ್ಟ್ನಲ್ಲಿದೆ. ಜಿಂದಾಲ್ಗೆ 3,666 ಎಕರೆ ಭೂಮಿಯನ್ನು ಪರಭಾರೆ ಮಾಡಲು ಇದೀಗ ತೀರ್ಮಾನ ಕೈಗೊಂಡಿದೆ ರಾಜ್ಯ ಸರ್ಕಾರ. ಅದಕ್ಕೆ ತಕ್ಕ ಹಾಗೆ ಕೆ ಜೆ ಜಾರ್ಜ್ ಇರ್ಬೋದು, ಕೆ ಸಿ ಕೊಂಡಯ್ಯ ಅವರಿರ್ಬೋದು ಅಥವಾ ಕೃಷ್ಣ ಬೈರೇಗೌಡರಿರ್ಬೋದು, ಪ್ರತಿಯೊಬ್ಬರು ಕೂಡ ಜಿಂದಾಲ್ ಬಗ್ಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದೀಗ ಸರ್ಕಾರದ ನಡೆ ಖಂಡಿಸಿ ಬೃಹತ್ ಹೋರಾಟಕ್ಕೆ ಮುಂದಾಗಿದೆ ಬಿಜೆಪಿ. 3 ದಿನ ಜಿಂದಾಲ್ಗೆ ಭೂಮಿ ಕೊಟ್ಟು ವ್ಯವಹಾರ ಕುದುರಿಸಿಕೊಳ್ಳಲು ಮುಂದಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡಿದೆ, ಸ್ವತಃ ಬಿ ಎಸ್ ಯಡಿಯೂರಪ್ಪನವರು ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಲೇವಡಿ ಮಾಡಿದ್ದಾರೆ, ಜೊತೆಗೆ 3 ದಿನಗಳ ಒಂದು ಪ್ರತಿಭಟನೆ ನಾನು ಹಮ್ಮಿಕೊಳ್ತೀನಿ ಅಂತೇಳಿ ಈಗ ರಾಜ್ಯದ ಜನರು ಒಂದು ಪ್ರಶ್ನೆಯನ್ನು ಮಾಡಬೇಕು. ಯಾಕಂತಂದರೆ ಜಿಂದಾಲ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಯಡಿಯೂರಪ್ಪನವರ ಮೇಲೆ ಕೂಡ ಈ ಹಿಂದೆ ಆರೋಪ ಬಂದಿತ್ತು, ಅದರಿಂದ ದುಡ್ಡು ಪಡ್ಕೊಂಡಿದ್ರು ಅನ್ನೋಂಥ ಆರೋಪ ಬಂದಿತ್ತು. ಈಗ ಅವರೇ ಸ್ವತಃ 3,666 ಎಕರೆಯನ್ನು ಕೊಡೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರ, ಸಮ್ಮಿಶ್ರ ಸರ್ಕಾರ, ಸಿದ್ದರಾಮಯ್ಯನವರಿರ್ಬೋದು ಅಥವಾ ಕುಮಾರಸ್ವಾಮಿ ಅವರಿರ್ಬೋದು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ, ಯಾಕಂತಂದರೆ ಗಣಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆಯನ್ನು ಮಾಡಿ ಸರ್ಕಾರ ರಚನೆ ಮಾಡಿದಂಥವರು, ಈಗ ಅದು ಎಲ್ಲಿ ತನಕ ಬಂದಿದೆ? ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಅವರು ಲೇವಡಿ ಮಾಡಿದ್ದಾರೆ ಮತ್ತು ಕಟು ಟೀಕೆಯನ್ನು ಮಾಡಿದ್ದಾರೆ. ಇದು ಖಂಡಿತವಾಗಲೂ ಇಡೀ ರಾಜ್ಯದ ಜನ ಗಮನ ಹರಿಸಬೇಕಾದಂಥ ವಿಚಾರ. ಯಾಕಂದರೆ 3,666 ಎಕರೆಯನ್ನು ಪರಾಭಾರೆ ಮಾಡೋದಕ್ಕೆ 2006 ಕಾನೂನಿನ ಪ್ರಕಾರ ಅಂತ ಒಂದು ಕಡೆ, ಮತ್ತೊಂದು ಕಡೆ ಬಹಳ ಮುಖ್ಯವಾಗಿ ಎಚ್ ಕೆ ಪಾಟೀಲ್ ಅವರು ಒಂದು ಧ್ವನಿಯನ್ನು ಎತ್ತಿದ್ರು. ಅದೇನಪ್ಪ ಅಂತಂದರೆ 2,000 ಕೋಟಿ ರೂಪಾಯಿಯಷ್ಟು ಬಾಕಿ ಉಳಿಸಿಕೊಂಡಿದೆ ಜಿಂದಾಲ್ ಕಂಪನಿ, ಅದನ್ನು ಕೊಡಿ ಅಂತೇಳಿ ಸರ್ಕಾರ ಒಂದು ನೋಟಿಸ್ ಕಳಿಸಿದಾಗ ಅವರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಈಗಲೂ ಅಲೆಯುತ್ತಾ ಇದೆ ಸರ್ಕಾರ, ಇಂಥ ಸರ್ಕಾರಕ್ಕೆ ಯಾಕೆ ಮಂಡಿ ಇರಬೇಕು? ಯಡಿಯೂರಪ್ಪನವರು ಏನು ಹೇಳಿದ್ರು ಆಗಿದ್ರೆ ಬನ್ನಿ ಕೇಳೋಣ. 13, 14, 15 3 ದಿವಸ ಜಿಂದಾಲ್ಗೇನು 3,666 ಎಕರೆ ಭೂಮಿಯನ್ನು ಕೂಡ ಕೊಟ್ಟಿದ್ದಾರೆ, 1,22,000 ಅಲ್ಲಿ ಒಳ್ಳೆಯ ಮಿನರಲ್ಸ್ ಎಲ್ಲ ಸಿಗುತ್ತೆ. ಈ ಹಿಂದೆ ಸುಮಾರು 7,000 ಎಕರೆ ಜಮೀನು ಕೊಟ್ಟಿದೆ. 2007 1,700 ಎಕರೆ ಕೊಟ್ಟಾಗ ಆವಾಗ ಫಿಕ್ಸ್ ಮಾಡಿದಂಥ ಬೆಲೆ 1,22,000, ಈಗ ಫಿಕ್ಸ್ ಮಾಡಿರೋದು 1,22,000. ನನಗನ್ಸುತ್ತೆ ಈಗ ಕೊಟ್ಟಿರುವಂಥ ಜಮೀನು ಸಫಿಷಿಯಂಟ್ ಇರೋದ್ರಿಂದ ಮತ್ತೆ ಜಮೀನು ಕೊಡುವಂಥ ಅಗತ್ಯ ಇಲ್ಲ. ಬೇರೆ ಯಾವ್ದಾದ್ರು ಇಂಡಸ್ಟ್ರಿ ಬರೋದಕ್ಕೂ ಎನ್ಕರೇಜ್ ಮಾಡೋದು ಬರುತ್ತೆ. ಅದು ಬಿಟ್ಟು ಇವರು ಯಾರದೋ ಒಂದು ಕಂಪನಿಗೆ ಫೇವರ್ ಮಾಡೋಕ್ಕೋಸ್ಕರ ತಮ್ಮ ವ್ಯವಹಾರಗಳನ್ನು ಕುದುರಿಸ್ಕೊಂಡು ಕುಮಾರಸ್ವಾಮಿ ಅವರನ್ನು ಹೊರಟಿದ್ದಾರೆ, ಇದನ್ನು ನಾನು ಖಂಡಿಸ್ತೇನೆ. ಇದರ ವಿರುದ್ಧ 3 ದಿವಸ ಅವು ಸತ್ಯಾಗ್ರಹ ಮಾಡಬೇಕು ಎಂದು ನಮ್ಮ MLA MLC ಅಂತೇಳಿ ತೀರ್ಮಾನ ಮಾಡಿದ್ದಾರೆ. 13, 14, 15 3 ದಿವಸ ಜಿಂದಾಲ್ಗೇನು 3,666 ಎಕರೆ ಭೂಮಿಯನ್ನು ಕೂಡ ಕೊಟ್ಟಿದ್ದಾರೆ, 1,22,000 ಅಲ್ಲಿ ಒಳ್ಳೆಯ ಮಿನರಲ್ಸ್ ಎಲ್ಲ ಸಿಗುತ್ತೆ. ಈ ಹಿಂದೆ ಸುಮಾರು 7,000 ಎಕರೆ ಜಮೀನು ಕೊಟ್ಟಿದೆ. 2007 1,700 ಎಕರೆ ಕೊಟ್ಟಾಗ ಆವಾಗ ಫಿಕ್ಸ್ ಮಾಡಿದಂಥ ಬೆಲೆ 1,22,000, ಈಗ ಫಿಕ್ಸ್ ಮಾಡಿರೋದು 1,22,000. ನನಗನ್ಸುತ್ತೆ ಈಗ ಕೊಟ್ಟಿರುವಂಥ ಜಮೀನು ಸಫಿಷಿಯಂಟ್ ಇರೋದ್ರಿಂದ ಮತ್ತೆ ಜಮೀನು ಕೊಡುವಂಥ ಅಗತ್ಯ ಇಲ್ಲ. ಬೇರೆ ಯಾವ್ದಾದ್ರು ಇಂಡಸ್ಟ್ರಿ ಬರೋದಕ್ಕೂ ಎನ್ಕರೇಜ್ ಮಾಡೋದು ಬರುತ್ತೆ. ಅದು ಬಿಟ್ಟು ಇವರು ಯಾರದೋ ಒಂದು ಕಂಪನಿಗೆ ಫೇವರ್ ಮಾಡೋಕ್ಕೋಸ್ಕರ ತಮ್ಮ ವ್ಯವಹಾರಗಳನ್ನು ಕುದುರಿಸ್ಕೊಂಡು ಕುಮಾರಸ್ವಾಮಿ ಅವರನ್ನು ಹೊರಟಿದ್ದಾರೆ, ಇದನ್ನು ನಾನು ಖಂಡಿಸ್ತೇನೆ. ಇದರ ವಿರುದ್ಧ 3 ದಿವಸ ಓಕೆ. ಯಡಿಯೂರಪ್ಪನವರ ಧ್ವನಿಯನ್ನು ನಾನು ಮತ್ತೆ ನಿಮಗೆ ಕೇಳಿಸ್ತೀನಿ. 2006 2007 ಐ ಥಿಂಕ್ ಬಹಳ ಕರೆಕ್ಟ್ ಅಂತಂದರೆ
ಇದೇ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಜಿಂದಾಲ್ ಅವರಿಗೆ ಜಾಗ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಇಷ್ಟು 7,000 acres ಸಮಥಿಂಗ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಎಗ್ರಿಮೆಂಟ್ ಆಗಿತ್ತು. ಆ ಸಂದರ್ಭದಲ್ಲಿ 122,000 ನೆನಪಿಟ್ಕೊಳ್ಳಿ ವೀಕ್ಷಕರೇ, 13 ವರ್ಷಗಳ ಹಿಂದೆ, ದಶಕದ ಹಿಂದೆ ಒಂದು ಎಗ್ರಿಮೆಂಟ್ ಆಗುತ್ತೆ ಇಷ್ಟು ದುಡ್ಡಲ್ಲಿ ಕೊಡಬೇಕು ಅಂಥೇಳಿ. ಈಗಲೂ 122,000 acres ಆಗಿ ಕೊಡ್ತಾ ಇದ್ದಾರೆ. ಈಗ ಯರಿಸ್ವಾಮಿಯವರು ಈ ಜಿಂದಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಮಾಡ್ತಾ ಇರುವಂಥವ್ರು, ಅವ್ರ ಹತ್ರನೇ ಕೇಳೋಣ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಯರಿಸ್ವಾಮಿಯವರು ನಮಸ್ತೆ. ಸರ್ ನಮಸ್ಕಾರ. ಯರಿಸ್ವಾಮಿ ಅವರೇ, ರಾಜ್ಯದ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, ಅದೇನಪ್ಪ ಅಂತಂದ್ರೆ 3,666 acres ಎಲ್ಲಿ ಬೇಕಿದ್ರು ಕೂಡ ಕೋಟಿಗಟ್ಟಲೆಯಲ್ಲಿ ಮಾರಾಟವಾಗುತ್ತೆ ಎಲ್ಲವೂ ಕೂಡ, ಅಥವಾ ಏನೇ ಕೊಡೋದಿದ್ರು ಕೂಡ ಹೇಗೆ ಏನು ಎತ್ತ ಅಂತೇಳಿ ನಿಮ್ಮ ಹೋರಾಟ ಇದೀಗ. ಈಗ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ ಸರ್, ಒಂದು ಉದ್ಯೋಗ ಸೃಷ್ಟಿಗೆ ಅಥವಾ ಹೆಚ್ಚಿನ ಒಂದು ತೆರಿಗೆ ದುಡ್ಡು ಬೊಕ್ಕಸಕ್ಕೆ ಬರಬೇಕು ಅಂತಂದರೆ ಈ ರೀತಿ ವ್ಯವಹಾರಗಳಾಗತ್ತೆ. ನಿಮ್ಮ ಪ್ರಕಾರ ನೀವು ಇದು ಸರಿಯಲ್ಲ ಅಂತ ನೀವು ಹೋರಾಟ ಮಾಡೋದಿದ್ರೆ ಯಾಕೆ ರಾಜ್ಯ ಜನರಿಗೆ ಅದನ್ನು ಸವಿಸ್ತಾರವಾಗಿ ಹೇಳ್ಬೋದಾ? ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಹೇಳ್ತೀವಿ. ನಾವು ಉದ್ಯೋಗ ಸೃಷ್ಟಿ ಆಗ್ಬೇಕಂತೇಳಿ ಜಿಲ್ಲಾದ ಜನತೆ ಪರವಾಗಿ ನಾವು ಸ್ವಾಗತವನ್ನು ಮಾಡಿದ್ದೀವಿ 1994. ಆದ್ರೆ ನಾವು ಬಯಸಿದ್ದೇ ಒಂದು, ಇಲ್ಲಿ ಆಗ್ತಿರೋದೇ ಒಂದು. ಇಲ್ಲಿವರೆಗೂ ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ಇವರು ಜಿಂದಾಲ್ ಕಂಪನಿಯವರು ಇವತ್ತಿನ ಅಧಿಕೃತವಾಗಿ ಅಂದ್ರೆ ಕಂಪನಿಗೆ ಅಪಾಯಿಂಟ್ಮೆಂಟ್ ಆಗಿ ಯಾರನ್ನು ಉದ್ಯೋಗಾವಕಾಶಗಳು ಕೊಡ್ತಾ ಇಲ್ಲ. ಟೆಂಪರರಿ ಬೇಸಿಕ್ ಮೇಲೆ ಕಾಂಟ್ರಾಕ್ಟರ್ಗಳು ತಗೊಂತಿದ್ದಾರೆ ಹೊರತು ಅದು ಸಿ ದರ್ಜೆ ಮತ್ತು ಡಿ ದರ್ಜೆಯನ್ನು ತಗೊಂತಿದ್ದಾರೆ. ಎ ಬಿ ಅನ್ನೋದು ನಾರ್ತ್ ಕಡೆಯವರಿಗೆ ಸೀಮಿತ ಮಾಡಿದ್ದಾರೆ. ಒಂದು ಎರಡನೇ ವಿಚಾರ ಸರ್, ನಾನು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ. ಇಲ್ಲಿ 122,000 ರೂಪಾಯಿಗೆ 20-40 ಸೈಟೆ ಬರೋದಿಲ್ಲ, 1 acre ಭೂಮಿಯನ್ನ ಹೇಗೆ ಕೊಟ್ಟಿದ್ದೀನಿ? ಓಕೆ, ಕರೆಕ್ಟ್. ಇವರು 15 ವರ್ಷಗಳ ಕೆಳಗಡೆ ಅದನ್ನ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ತಾರೆ. 15 ವರ್ಷಗಳ ಕೆಳಗಡೆನ ರೇಟ್ ನಾವು ಹೇಳ್ತಿರೋದು. 15 ವರ್ಷಗಳ ಕೆಳ, ನಾವು ಇಲ್ಲೇ ಬಳ್ಳಾರಿಯಲ್ಲಿ ಹುಟ್ಟಿ ಬಳ್ಳಾರಿಯಲ್ಲೇ ಬೆಳೆದವರು. ತೋರಣಗಲ್ಲ ನಮ್ಗೇನು ದೂರ ಇಲ್ಲ, ಸಂಡೂರು ನಮ್ಗೆ ದೂರ ಇಲ್ಲ. ಇದೇ ತೋರಣಗಲ್ಲಲ್ಲಿ 30-40 ಸೈಟ್ ಕೂಡ 12 lakh. ಯರಿಸ್ವಾಮಿಯವರೇ, ನಿಮ್ಮದೇ ಊರಿನವರಾದ ಕೆ ಸಿ ಕೊಂಡಯ್ಯ ಒಂದು ಮಾತನ್ನ ಹೇಳಿದ್ರು ನಿನ್ನೆ ಮೊನ್ನೆ, 80,000 ಹೇಳ್ತೀನಿ ಒಂದು ನಿಮಿಷ, 80,000 crore ದುಡ್ಡು ರಾಜ್ಯದ ಬೊಕ್ಕಸಕ್ಕೆ ತೆರಿಗೆ ರೂಪದಲ್ಲಿ ಬಂದಿದೆ. ನಂಬರ್ ಒನ್, 2.5 lakh ಉದ್ಯೋಗ ಸಿಕ್ಕಿದೆ. ನಂಬರ್ ಟು, ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು ಕೂಡ ನನ್ನನ್ನ ಕೇಳಿ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ನಾನು ನೇರವಾಗಿ ಮಾಧ್ಯಮದ ಮುಖಾಂತರ ಇವತ್ತು ನನಗೆ ಅವಕಾಶ ಇದೆ ಹೇಳಿ, ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹಾಗೇನಾದ್ರೂ ಇದ್ರೆ ಅವರ ಕಂಪನಿಯಿಂದ ಒಂದು ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಿ, ಎಷ್ಟು ಉದ್ಯೋಗಗಳು ಅಧಿಕೃತವಾಗಿ ಇದಾವೆ, ಅದರಲ್ಲಿ ಎಷ್ಟು ಸ್ಥಳೀಯರಿಗೆ ಕೊಟ್ಟಿದ್ದಾರೆ, ಎಷ್ಟು ತೆರಿಗೆ ಕೊಟ್ಟಿದ್ದಾರೆ, ಇನ್ನು ಎಷ್ಟು ತೆರಿಗೆ ಕಟ್ಟಿಲ್ಲ ಇನ್ನೋದು, ಅವರು ಒಂದು ಶ್ವೇತ ಪತ್ರವನ್ನು ಬಿಡುಗಡೆ ಮಾಡ್ಲಿ. ಸರ್ಕಾರ ಜಮೀನು ಕೊಡುವ ಸಮಯದಲ್ಲಿ ಅವ್ರು ಏನೇನು ನಿಯಮಗಳನ್ನ ಹೊರಡಿಸಿದೆ, ಅದ್ರ ಪ್ರಕಾರ ಕಂಪನಿ ನಡ್ಕೊಂತಾ ಇದೆಯಾ ಇಲ್ಲ ಅನ್ನೋದು ಮಾನ್ಯ ಕೆಸಿಕೊಂಡಯ್ಯನವರು ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ, ಅವ್ರಿಗೆ ನಾನು ಕೇಳ್ಕೊಂತ ಇದ್ದೀನಿ. ಜಿಂದಾಲ್ ಕಂಪನಿಯಲ್ಲಿ ಕಂಪನಿ ಕಡೆಯಿಂದ ಅವರು ಒಂದು ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಿಸ್ತಾರೆ. ಓಕೆ, ನಿನ್ನೆ ಸಚಿವ ಸಂಪುಟ ಸಭೆ ಬಳಿಕ ಕೃಷ್ಣ ಬೈರೇಗೌಡರು ಒಂದು ಮಾತನ್ನು ಹೇಳಿದ್ರು, ಆ ಭೂಮಿ ಏನು 1 acre 122,000 ಕೊಡ್ತಾ ಇದ್ದೀವಿ, ಆದ್ರೆ ಆ ಭೂಮಿಯ ಒಳಗಿಂದ ಬರುವಂತ ಖನಿಜ ಏನಿದೆ ಅದಕ್ಕೆ ಅವರು ಅಧಿಕಾರಸ್ಥರಲ್ಲ, ಅದು ಅವರ ವ್ಯಾಪ್ತಿಗೆ ಬರೋದಿಲ್ಲ, ಅದು ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಆ ಕನ್ಫ್ಯೂಷನ್ ಇದೆ ನನಗೆ, ಅದೇನು ಅಂತ ಇನ್ನೂ ಅರ್ಥ ಆಗಿಲ್ಲ ನನಗೆ, ಅದನ್ನೊಂದು ಕ್ಲಾರಿಟಿ ಕೊಡಿ ಸರ್. ಸರ್ ಏನಿದೆ, ಕಳ್ಳರ ಕೈಗೆ ಬೀಗ ಕೈ ಕೊಟ್ಬಿಟ್ಟಿದ್ದಾರೆ, ಕಳ್ಳರ ಕೈಗೆ ಬೀಗ ಕೊಟ್ಟಂಗಾಯ್ತು, ಭೂಮಿ ಕೊಡ್ತಾರಂತ ಖನಿಜ ಅವ್ರು ತಗೋಬಾರ್ದು ಅಂತಂದ್ರೆ ಇವ್ರನ್ನ ಕಾಯ್ಕೊಂಡಿರಕಾಗುತ್ತಾ? ಓಕೆ, ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಅಂದ್ರೆ ರಾಜ್ಯ ಜನರಿಗೆ ನಾನು ಹೇಳ್ತಾ ಇದ್ದೀನಿ, ಕೃಷ್ಣ ಬೈರೇಗೌಡರು ಯಾವ ರೀತಿ ಹೇಳ್ತಾ ಇದ್ದೀರಂತಂದ್ರೆ, 1 acre ಭೂಮಿ ಏನಿದೆ ಅದರಲ್ಲಿ ಆ 1 acre ಭೂಮಿಯನ್ನು ನಿಮ್ಗೆ ಕೊಡ್ತಾ ಇದ್ದೀವಿ, ಆದ್ರೆ ಅದರಿಂದ ಬರುವಂತ ಖನಿಜ ಅದೆಲ್ಲ ಸರ್ಕಾರದ್ದು ಅಂತ ಹೇಳಿ ನೀವ್ ಹೇಳ್ತಾ ಇರೋದು. ಅಲ್ಲಿ 100 quintal ಅಥವಾ 100 ton ತೆಗೆದ್ರು, ಆದ್ರೆ ಸರ್ಕಾರಕ್ಕೆ ಅವ್ರು ತೋರಿಸ್ತಾ ಇರೋದು 10 ton ಅಂತ ಹೇಳಿ. 90 ton ನೀವು ಹೊಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ನೀವ್ ಹೇಳ್ತಾ ಇದ್ದೀರಿ. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಅಷ್ಟೇ ಆಗ್ತಾ ಇರೋದು. ಅದ್ರ ಜೊತೆಗೆ ಸರ್, ನಾನು ನೇರವಾಗಿ ಹೇಳಿದ್ನಲ್ಲ, ಈಗ ಸರ್ಕಾರದ ಫ್ಯಾಕ್ಟ್ರಿ ಕೊಡೋ ಟೈಮಲ್ಲಿ ಸರ್ಕಾರದ ನಿಯಮಗಳನ್ನೇ ಅವ್ರು ಪಾಲಿಸ್ತಾ ಇಲ್ಲ, ಅದನ್ನೇ ನೋಡ್ತಾ ಇಲ್ಲ. ಇನ್ನ ಇವ್ರು ಖನಿಜ ತೆಗಿಯೋದು ಯಾಕೆ, ಎಲ್ಲಿ ನೋಡ್ತಾರೆ ಸರ್ ಇವರು? ಓಕೆ ಓಕೆ,
ಇದು ರಾಜ್ಯದ ಜನತೆ ಬಹಳ ಗಂಭೀರವಾಗಿ ಗಮನಿಸ್ತಾ ಇದಾರೆ ಸರ್. ಇವತ್ತು ಸರ್ಕಾರ ಅನ್ಕೊಂಡಿರ್ಬೋದು ಕಣ್ಣು ಮುಚ್ಚಾಳೆ ಆಟ ನಾವು ಆಡ್ತಾ ಇದೀವಿ ಅಂತೇಳಿ, ಯಾರು ನೋಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಈ ವಿಷಯ ಇಟ್ಕೊಂಡು ಪ್ರತಿಯೊಂದು ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಜನಪರ ಸಂಘಟನೆಗಳು ಎಲ್ಲರೂ ಕೂಡ ಧ್ವನಿ ಎತ್ತುತ್ತಾರೆ ಇದ್ರ ಪರವಾಗಿ. ಆಗ್ಲೇ ಆರಂಭ ಆಗಿದೆ ಹೋರಾಟಗಳು. ಇಬ್ಬರು ಪ್ರಭಾವಿ ರಾಜಕಾರಣಿಗಳು, ಯರಿಸ್ವಾಮಿ ಅವರೇ, ಇಬ್ಬರು ಪ್ರಭಾವಿ ರಾಜಕಾರಣಿಗಳು, ಒಬ್ರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಇನ್ನೊಬ್ರು ಎಚ್ ಕೆ ಪಾಟೀಲ್ ಅವರು. ಎಚ್ ಕೆ ಪಾಟೀಲ್ ಅವರು ಹೇಳ್ತಿರೋ, ಎಚ್ ಕೆ ಪಾಟೀಲ್ ಅವ್ರ ಹತ್ರ ನಾನು ನಿನ್ನೆ ಕೇಳಿದೆ, ನಿಮ್ಮ ಪ್ರಾಬ್ಲಮ್ ಏನು ಅಂದರೆ, ನೀವು ಯಾವ ವಿಚಾರವನ್ನು ಮುಂದಡಿಯುತ್ತಾ ಇದ್ದೆ. ಅವ್ರು ಹೇಳ್ತಾ ಇರೋದು 2,000 ಕೋಟಿ ರೂಪಾಯಿ ಬಾಕಿ ಇದೆ. ಈಗ ಕೆ ಸಿ ಕೊಂಡಯ್ಯ ಅವರು ಹೇಳಿದ ಪ್ರಕಾರ 80,000 ಕೋಟಿ ತೆರಿಗೆ ಕಟ್ಟಿದಂಥ ಒಂದು ಕಂಪನಿ ಎಷ್ಟು ದೊಡ್ಡ ಕಂಪನಿ ಅಂತ ನಮ್ಗೆ ಅರ್ಥ ಆಗುತ್ತೆ. ಒಂದು ನಂಬರ್ ನೀವು ಶ್ವೇತಪತ್ರ ಹೇಳ್ತಾ ಇದ್ದೀರಿ. ಅಂಥ ಕಂಪನಿಗೆ 2,000 ಕೋಟಿ ಅನ್ನೋದು ಭಾಳ ಜುಜುಬಿ ದುಡ್ಡು ಸರ್. ಸರ್ಕಾರ ಅದನ್ನು ಕೇಳುವಂಥ ಸಂದರ್ಭದಲ್ಲಿ ನೀವು ಅದನ್ನು ಅದನ್ನೇ ಇಟ್ಕೊಂಡು ನೀವು ಕೋರ್ಟ್ಗೆ ಸರ್ಕಾರವನ್ನು ಅಲೆದಾಡಿಸ್ತೀರಿ ಅಂತಂದರೆ 2,000 ಕೋಟಿಗೆ ಇಷ್ಟೆಲ್ಲ ಸರ್ಕಾರ ಅವರಿಗೆ ಸವಲತ್ತುಗಳನ್ನು ಕೊಡುವಾಗ 2,000 ಕೋಟಿನ ಕೊಟ್ಟುಬಿಡ್ಬೋದಲ್ವಾ? ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ? ಖಂಡಿತವಾಗ್ಲೂ ಸರ್. ಈಗ ಪ್ರಶ್ನೆ ಎರಡು ಹೇಳಿ ಸರ್. ಪ್ರಶ್ನೆ 2,000 ರೂಪಾಯಿ ಕೊಟ್ಟಿದ್ದಲ್ಲ ಇಲ್ಲಿ. ಹಾ, ಇಲ್ಲಿ ನೇರವಾಗಿ ಕಳ್ಳರಿಗೆ ಖನಿಜವನ್ನು ಒಪ್ಪಿಸ್ತಾ ಇದ್ದಾರೆ. ಈಗ ಮಾನ್ಯ ಎಚ್ ಕೆ ಪಾಟೀಲ್ ಅವರು ಪ್ರತಿಯೊಂದು ಅಂಕಾಂಶ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ, ಅವರಿಗೆ ನಮ್ಮ ಧನ್ಯವಾದಗಳು. ಹೋರಾಟ ನಮ್ಮ ಪರವಾಗಿ, ನಮ್ಮ ಪರವಾಗಿ, ಜಿಲ್ಲೆಯ ಜನತೆ ಪರವಾಗಿ. ಆದ್ರೆ ಅದನ್ನ ಮುಚ್ಚಿಕ್ಕುವಂತ ಕೆಲಸ ಮಾನ್ಯ ಕೊಂಡಯ್ಯನವರು ಮತ್ತು ಮಾನ್ಯ ಹೆಬ್ಬಾಲ್ ಅಹಮದ್ ಅವರು, ಇನ್ನೂ ಕೆಲವೊಬ್ರು ನಿನ್ನೆ ಕೂಡ ರಮೇಶ್ ಗೋಪಾಲ್ ಅನ್ನೋರು ಕೂಡ ಅವ್ರ ಪರವಾಗಿನೇ ಮಾತಾಡ್ತಾ ಇದ್ರು ಜಿಂದಾಲ್ ಪರವಾಗಿ. ಅವರೆಲ್ಲರಿಗೂ ಕೂಡ ನಾನು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವೇನಾದ್ರೂ ಜಿಂದಾಲ್ ಪರವಾಗಿ ಮಾತನಾಡೋದಾದ್ರೆ ಜಿಂದಾಲ್ ಕಡೆಯಿಂದ ಒಂದು ಶ್ವೇತ ಪತ್ರವನ್ನು ತಗೊಂಡ್ಬಂದು ಒಂದು ಪತ್ರಿಕೆ ಮಾಧ್ಯಮಗಳ ಮುಖಾಂತರ ಕುಂತ್ಕೊಂಡು ಜನರಿಗೆ ತಲುಪಿಸಿ ಅದನ್ನ ಅವತ್ತು ನಾವು ಹೋಗ್ತೀವಿ. ಓಕೆ ಕೆಲವೊಂದು ರಾಜಕಾರಣಿಗಳು ಮತ್ತು ಹೋರಾಟಗಾರರು ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದಾರೆ ಅಂತ. ಖಂಡಿತವಾಗ್ಲೂ ದಾರಿ ತಪ್ಪಿಸುವಂತ ಪ್ರಯತ್ನ ನಾವಲ್ಲ ಸ್ವಾಮಿ ಮಾಡ್ತಾ ಇರೋದು, ನೀವು ಅಂತೇಳಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಓಕೆ, ಎಚ್ ಕೆ ಪಾಟೀಲ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಾಟೀಲ್ ಸಾಹೇಬ್ರೆ ನಮಸ್ತೆ. ನಮಸ್ಕಾರ ರೀ. ನಮಸ್ಕಾರ ರೀ. ಒಂದು ಧ್ವನಿ ಎತ್ತಿದ್ರಿ ದೊಡ್ಡ ರೀತಿಯಲ್ಲಿ, ಅದು ಸದ್ದು ಮಾಡ್ತಾ ಇದೆ ಎಲ್ಲಾ ಕಡೆಗಳಿಂದ ಕೂಡ. ನಾನು ಪಕ್ಷಾತೀತವಾಗಿ ಕೇಳ್ತಾ ಇದ್ದೀನಿ, ಇವತ್ತು ಯಡಿಯೂರಪ್ಪನವರು ಒಂದು ಮಾತನ್ನು ಹೇಳಿದ್ರು, 3 ದಿನಗಳ ಕಾಲ ಅದನ್ನ ಹೋರಾಟ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು. ಓಕೆ, ಒಂದು ಸರ್ಕಾರ, ಸಮ್ಮಿಶ್ರ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಸಾಧಾರಣವಾಗಿ ಒಂದು ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದ ನಾಯಕರು ಸೈಲೆಂಟ್ ಆಗಿರ್ತಾರೆ, ಬಟ್ ನೀವು ಸೈಲೆಂಟ್ ಆಗಿರಲಿಲ್ಲ. ನಾನು ಅಪ್ರಿಷಿಯೇಟ್ ಮಾಡ್ತೇನೆ ನಿಮ್ಮ ನಡೆಯನ್ನು. ಮತ್ತೊಂದು ಕಡೆ ಯಡಿಯೂರಪ್ಪನವರು ಈಗ ಒಂದು ಹೋರಾಟಕ್ಕೆ ಇಳಿದಿದ್ದಾರೆ, ಏನ್ ಹೇಳ್ತೀರಿ ಸರ್ ಇದಕ್ಕೆ? ಒಂದು ದೊಡ್ಡ ಶಕ್ತಿ ಬಂದಂಗೆ ಆಗತ್ತಾ ಪಕ್ಷಾತೀತವಾಗಿ ಹೇಳೋದಿದ್ರೆ? ಪಕ್ಷಾತೀತವಾಗಿ ಹೇಳೋದಿದ್ರೆ ಇದೇನು ನಮ್ಮ ಕರ್ನಾಟಕಕ್ಕೆ ಒಂದು ಅನ್ಯಾಯವಾಗುವಂತ ನಿರ್ಣಯ ಆಗಿದೆ. ಆ ನಿರ್ಣಯ ಬದಲಾವಣೆ ಮಾಡೋದಕ್ಕೆ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ. ಅದು ಸಹಜವಾಗಿ ಏನು ಸರಿ ಆಗ್ಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ, ಅದಕ್ಕೆ ಬಲ ಬಂದಂತಾಗಿದೆ. ಓಕೆ, ನಿನ್ನೆ ಕೃಷ್ಣ ಬೈರೇಗೌಡರು ಸಚಿವ ಸಂಪುಟ ಸಭೆಯ ನಂತರ ಒಂದು ಮಾತನ್ನು ಹೇಳಿದ್ರು, ಜಾಗ ಮಾತ್ರ 1,22,000ಕ್ಕೆ ಅವರಿಗೆ ಒಂದು ಎಕರೆ, ಆದ್ರೆ ಅಲ್ಲಿಂದ ಬರುವಂತ ಉತ್ಪನ್ನ ಇದೆಯಲ್ಲ ಅದು ಸರ್ಕಾರದ್ದು ಅಂತ ಹೇಳಿ, ಇದು ಸ್ವಲ್ಪ ಕನ್ಫ್ಯೂಷನ್ ಉಂಟು ಮಾಡ್ತಾ ಇದೆ ಸರ್ ನಮಗೆ. ಅದೇ ಹಂಗೆ ಮಾಡಕ್ ಬರ್ತೀವಿ. ಒಮ್ಮೆ ನೀವು ಅವ್ರಿಗೆ ಮಾರಾಟ ಮಾಡಿದ್ರೆ ಈ ಹೊಸ ಕಾನೂನುಗಳೇನ್ ಬಂದಿವೆ ಆ ಕಾನೂನುಗಳಲ್ಲಿ ನಿಮಗೆ ಅವರು ಒಂದ್ ವೇಳೆ ಅಲ್ಲಿ ಮೈನ್ ಬಂತು ಅಂತ ತಿಳ್ಕೊಡ್ರಿ, ಮೈನಿಂಗ್ ಪೊಟೆನ್ಶಿಯಲ್ ಇತ್ತು ಅಂತಂದ್ರೆ ಈ ಹೊಸ NMRD ಕಾನೂನು ಪ್ರಕಾರ ಅಲ್ಲಿ ಅವರು ಮೈನಿಂಗ್ ಮಾಡೋದಕ್ಕೆ ಆ ಕ್ಯಾಪ್ಟಿವ್ ಕಂಪನಿ ಏನಿದೆ ಅವ್ರಿಗೆ ಅವಕಾಶ ಕೊಡಬೇಕು. ಆಮೇಲೆ ಅದೇನು ಅಲ್ಲಿ ಬರ್ತದೆ ಅದು ಅವರ ಪ್ರಾಪರ್ಟಿ ಆಗುತ್ತೆ ಹೊರತು ಮತ್ತೆ ಸರ್ಕಾರದ ಕಾಮನ್ ಸೆನ್ಸ್ ಅಲ್ವಾ ಸರ್? ಈಗ ಒಬ್ಬ ಒಂದು ಜಾಗ ಮಾರಾಟ ಮಾಡಿದ ನಂತರ ಅಲ್ಲಿರುವಂತ ಮಣ್ಣು ಅಥವಾ ಅಲ್ಲಿ ಯಾವ್ದಕ್ಕಾಗಿ ಮಾಡ್ತಾ ಇದ್ದಾನೆ, ಅದೇ ಖನಿಜಕ್ಕಾಗಿ ಮಾಡ್ತಾ ಇದ್ದಾನೆ, ಅವನಿಗೆಲ್ಲ ಬೇರೆ ಯಾರಿಗೆ ಕೊಡೋದಕ್ಕೆ ಸಾಧ್ಯ? ಇದು 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 ಜನರ ಕಣ್ಣಿಗೆ ಮಣ್ಣೆರಚುವಂತ ಒಂದು ಹೇಳಿಕೆ ಅಲ್ವಾ? ಅದ್ರ ಬಗ್ಗೆ ನೀವು ಹೇಳಿದ ಅಭಿಪ್ರಾಯ ಹೇಳದಲ್ಲ, ಆದ್ರೆ ನಾನು ಸತ್ಯ ಏನು ಅಂದ್ರೆ ಅಲ್ಲಿ ಒಮ್ಮೆ ಅವ್ರಿಗೆ ಮಾರಾಟ ಮಾಡಿದ್ಮೇಲೆ ಅದು ಅವರ ಆಸ್ತಿ ಆಗುತ್ತೆ, ಅವ್ರು ಬೇಕಾದಾಗ ತಕೋಬೇಕು, ಆದ್ರೆ ಸರ್ಕಾರದ ಪರವಾನಗಿ ಬೇಕಾಗತ್ತೆ. ಇಷ್ಟೆಲ್ಲ ಇದ್ದಾಗನ ಇಂಥ ಸರ್ಕಾರಗಳು ಈಗ ನಾವು ಪರವಾನಗಿ ಕೊಡ್ತೀವಿ, ಮುಂದೆ ನಮ್ಮ ಜಗದೊಳಗೆ ನೀವು ಪರವಾನಗಿ ಕೊಡೋದ್ರೆ ಇಲ್ಲಂತ ಯಾರಾದ್ರೆ ಅಂತಾರ? ಎಸ್ ಸರ್, ಥ್ಯಾಂಕ್ ಯು ಸರ್. ಖಂಡಿತವಾಗ್ಲಿ ಇದನ್ನ ಎಲ್ಲಿ ತನಕ ಸಾಧ್ಯವಾಗುತ್ತೋ ಅಲ್ಲಿ ತನಕ ತೆಗೆದುಕೊಂಡು ಹೋಗೋಣ, ಯಾಕಂದ್ರೆ 3,666 ಎಕರೆ ಜಾಗವನ್ನ
ಹದಿನೈದು ವರ್ಷಗಳ ಕೆಳಗೆ ಏನು ಅಗ್ರಿಮೆಂಟ್ ಆಗಿದೆ ಆ ದುಡ್ಡಲ್ಲಿ ನೀವು ಕೊಡ್ತಾ ಇದ್ದೀರಿ, ಮಾರಾಟ ಮಾಡ್ತೀರಿ ಜಾಗವನ್ನ, ಅಲ್ಲಿಂದ ಬಂದಂತ ಖನಿಜ ಸರ್ಕಾರದ ಹೇಗಾಗುತ್ತೆ ಕೃಷ್ಣ ಬೈರೇಗೌಡ? ಕ್ಲಾರಿಫಿಕೇಶನ್ ಕೊಡಬೇಕಾಗತ್ತೆ. ಒಂದು ವೇಳೆ ಮತ್ತೊಂದು ಕಡೆ ಯಡಿಯೂರಪ್ಪನವರು ಅದರ ಬಗ್ಗೆ ಹೋರಾಟ ಕಿಳಿದಿದ್ದಾರೆ. ನಾನು ಸಮ್ಮಿಶ್ರ ಸರ್ಕಾರದ ನಾಯಕರ ಹತ್ರ ಕೇಳೋದು, ಯಡಿಯೂರಪ್ಪನವರು ಹೋರಾಟ ಕಿಳಿದಿದ್ದಾರೆ, ಜಿಂದಾಲ್ ವಿಚಾರಕ್ಕೂ ಅವ್ರಿಗೂ ಸಂಬಂಧ ಇದೆ ಈ ಹಿಂದೆ. ಈಗ ಟೀಕೆ ವಿಚಾರದಲ್ಲಾದರೂ ಹೇಳಿ, ಯಾರು ಲಾಭ ಯಾರು ನಷ್ಟ ಗೊತ್ತಾಗಲಿ. ಯಡಿಯೂರಪ್ಪನವ್ರಿಗೆ ಲಾಭನೋ, ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರೋರಿಗೆ ಲಾಭನೋ, ಎಸ್ ಕೆ ಪಾಟೀಲ್ ಅವ್ರಿಗೆ ಲಾಭನೋ, ಹೋರಾಟಗಾರರಿಗೆ ಲಾಭನೋ, ಅಥವಾ ಇಡೀ ರಾಜ್ಯಕ್ಕೆ ನಷ್ಟನೋ? ಕ್ಲಾರಿಟಿ ಬರಲಿ ಸರ್.